ಹಲೋ ಫ್ರೆಂಡ್ಸ್ ಸಕ್ಕ ಟಿವಿಯಲ್ಲಿ ನಾವಿವತ್ತು ಒಂದೊಳ್ಳೆ ಕ್ರೈಮ್ ಥ್ರಿಲ್ಲರ್ ಮೂವಿಯನ್ನ ನೋಡ್ತಾ ಹೋಗೋಣ ಸಿನಿಮಾದ ಹೆಸರು ತಾರ್ ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆದ ನಂತರ ರಾಜಸ್ಥಾನದ ಬಾರ್ಡರ್ ನಲ್ಲಿ ಇರುವಂತಹ ಮುನಬಾ ಎಂಬ ಊರಿನಲ್ಲಿ ಒಂದಷ್ಟು ಜನರು ಅಲ್ಲಿ ಉಳಿದುಕೊಂಡು ವಾಸ ಮಾಡ್ತಾ ಇರ್ತಾರೆ ಇನ್ನು ಸುರೇಖಾ ಸಿಂಗ್ ಎನ್ನುವಂತಹ ಇನ್ಸ್ಪೆಕ್ಟರ್ ತುಂಬಾ ವರ್ಷಗಳಿಂದ ಅದೇ ಏರಿಯಾದ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಸೀನ್ ಕಟ್ ಮಾಡಿದ್ರೆ ಒಬ್ಬ ವ್ಯಕ್ತಿ ಮೇಕೆಗಳಿಗಂತ ಅಲ್ಲಿರುವಂತಹ ಮರದ ಕೊಂಬೆಗಳನ್ನ ಕಟ್ ಮಾಡ್ತಾ ಇರ್ತಾನೆ ಅದೇ ಟೈಮ್ ಅಲ್ಲಿ ಒಬ್ಬ ವ್ಯಕ್ತಿ ದೂರದಿಂದ ಅವನನ್ನ ಶೂಟ್ ಮಾಡ್ತಾನೆ ಹಾಗೆ ಅವನು ಕೆಳಕ್ಕೆ ಬಿದ್ದ ವ್ಯಕ್ತಿ ಹತ್ರಕ್ಕೆ ಬರ್ತಾನೆ ಅವನ ಕಿವಿಯಲ್ಲಿ ಗೋಲ್ಡ್ ರಿಂಗ್ ಇದ್ದಿದ್ದರಿಂದ ತನ್ನತ್ರ ಇದ್ದಂತ ಕತ್ತಿಯಿಂದ ಅವನ ಕಿವಿಯನ್ನ ಕೊಯ್ದು ಹಾಕ್ತಾನೆ ಇನ್ನು ಅದೇ ದಿನ ಸಾಯಂಕಾಲ ಆ ಊರಿಗೆ ಎರಡು ಜೀಪ್ ಗಳು ಬರ್ತಾ ಇರ್ತವೆ ಇನ್ನು ಅದೇ ಟೈಮ್ ಅಲ್ಲಿ ಬಬಿತಾ ಅನ್ನುವಂತ ಯುವತಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಪಕ್ಕದ ಊರಿನವನಾದಂತಹ ಶಶಿ ಅನ್ನುವಂತ ಯುವಕನೊಂದಿಗೆ ಹೊಲದ ಪೊದೆಗಳಲ್ಲಿ ಸೆಕ್ಸ್ ಮಾಡೋದ್ರಲ್ಲಿ ಬಿಜಿ ಆಗಿರ್ತಾಳೆ ಇನ್ನು ಈ ಯುವತಿ ಬಬಿತಾಳ ತಾಯಿ ಮತ್ತು ತಂದೆ ಮಗಳ ಮದುವೆಗೋಸ್ಕರ ಒಂದಷ್ಟು ದುಡ್ಡನ್ನ ಜೋಡಿಸಿರ್ತಾ ಇರ್ತಾರೆ ಅದೇ ಟೈಮ್ ಅಲ್ಲಿ ಅನೀಫ್ ಖಾನ್ ಅನ್ನುವಂತಹ ಗ್ಯಾಂಗ್ಸ್ಟರ್ ಆ ಊರಿ ಊರಿನೊಳಕ್ಕೆ ನುಗ್ಗಿ ಬಬಿತಾಳ ತಂದೆ ತಾಯಿಯನ್ನ ದಾರುಣವಾಗಿ ಕೊಂದು ಹಾಕ್ತಾನೆ ಹಾಗೆ ಕೆಲವೊಂದು ಪೆಟ್ಟಿಗೆಗಳಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಂತಹ ಡ್ರಿಕ್ಸ್ ಅನ್ನ ಅಲ್ಲಿಂದ ತಗೊಂಡೋಗ್ತಾರೆ ಇನ್ನು ಹೊಲದಲ್ಲಿ ಮಲಗಿ ಆಕಾಶದಲ್ಲಿರುವಂತಹ ಚಂದ್ರನನ್ನ ನೋಡ್ತಾ ಇದ್ದಂತಹ ಬಬಿತಾ ಮತ್ತು ಅವಳ ಗೆಳೆಯನಿಗೆ ಊರೊಳಗೆ ಬಂದೂಕಿನಿಂದ ಶೂಟ್ ಮಾಡುವಂತಹ ಶಬ್ದಗಳು ಕೇಳಿಸಿ ಅವರು ಅಲ್ಲಿಂದ ಇದ್ದು ಊರೊಳಕ್ಕೆ ಓಡ್ತಾ ಬರ್ತಾರೆ ಆದ್ರೆ ಬಬಿತಾ ಮತ್ತು ಅವಳ ಗೆಳೆಯ ಅಲ್ಲಿಗೆ ಬರುವಷ್ಟರಲ್ಲಿ ಆ ದರೋಡೆಕೋರರ ಗ್ಯಾಂಗ್ ಅಲ್ಲಿಂದ ಹೊರಟು ಹೋಗುತ್ತೆ ಇನ್ನು ಮಾರನೇ ದಿನ ಇನ್ಸ್ಪೆಕ್ಟರ್ ಸಿಂಗ್ ಮತ್ತು ಆತನ ಅಸಿಸ್ಟೆಂಟ್ ಆದಂತ ಬೂರೆ ಬಬಿತಾಳನ್ನ ಇದೆಲ್ಲ ಯಾಕೆ ಅಂತ ಕೇಳ್ತಾ ಇರ್ತಾರೆ ಆ ಟೈಮ್ ಬಬಿತಾ ನಾನು ದೇವರ ಗುಡಿಯಲ್ಲಿ ದೀಪವನ್ನು ಹಚ್ಚಿ ಬರೋದಕ್ಕಂತ ಹೋಗಿದೆ ಆದ್ರೆ ನಾನು ಬರುವಷ್ಟರಲ್ಲಿ ಇದೆಲ್ಲವೂ ಕೂಡ ನಡೆದೋಗಿತ್ತು ಅಂತ ಹೇಳ್ತಾಳೆ ಆ ಟೈಮ್ ಅಲ್ಲಿ ಕಾನ್ಸ್ಟೇಬಲ್ ಬೂರೇ ಬಬಿತಾಳನ್ನ ನೀನು ದೇವಸ್ಥಾನಕ್ಕೆ ನೀನು ಒಬ್ಳೆ ಹೋಗಿದ್ಯೋ ಅಥವಾ ನಿನ್ ಜೊತೆ ಇನ್ಯಾರಾದ್ರೂ ಬಂದಿದ್ರ ಅಂತ ಕೇಳ್ತಾನೆ ಆಗ ಬಬಿತಾ ಜನರೊಳಗೆ ಇದ್ದಂತ ಶಶಿ ಕಡೆ ನೋಡ್ತಾಳೆ ನಂತರ ಈ ಕಡೆ ತಿರುಗಿ ಇಲ್ಲ ನಾನೊಬ್ಳೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತಾಳೆ ಆದ್ರೆ ಪೊಲೀಸರಿಗೆ ಮಾತ್ರ ಬಬಿತಾ ಸುಳ್ಳೇಳ್ತಾ ಇದ್ದಾಳೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ ಇನ್ನು ಮಾರನೇ ದಿನ ಬಬಿತಾಳನ್ನ ನೋಡದಕ್ಕಂತ ಗಂಡಿನ ಮನೆ ಕಡೆ ಬರೋರು ಇರ್ತಾರೆ ಆದ್ರೆ ಬಬಿತಾ ಮಾತ್ರ ರಾತ್ರಿಗಳಲ್ಲಿ ಪೊದೆಗಳಲ್ಲಿ ಇರ್ತಾಳೆ ಇನ್ನು ಬಬಿತಾಳ ತಂದೆ ತಾಯಿ ಒಂದಷ್ಟು ಡ್ರಗ್ಸ್ ಅನ್ನ ಪೊಲೀಸರಿಗೆ ಗೊತ್ತಾಗದಾಗೆ ಸೇಲ್ ಮಾಡ್ತಾ ಇರ್ತಾರೆ ಅನ್ನೋದು ಪೊಲೀಸರಿಗೆ ಗೊತ್ತು ಹಾಗಾಗಿನೇ ಆ ದರೋಡೆಕೋರರ ಗ್ಯಾಂಗ್ ಬಬಿತಾಳ ತಂದೆ ತಾಯಿಯನ್ನ ಕುಂದು ಹಾಕಿ ಅಲ್ಲಿದ್ದಂತ ಡ್ರಗ್ಸ್ ಎಲ್ಲವನ್ನೂ ಕೂಡ ದೊಚ್ಕೊಂಡೋಗಿರ್ತಾರೆ ಸೀನ್ ಕಟ್ ಮಾಡಿದ್ರೆ ಆ ನಂತರ ಆ ಊರಿಗೆ ಸಿದ್ಧಾರ್ಥ ಅನ್ನುವಂತ ವ್ಯಕ್ತಿ ಬರ್ತಾನೆ ಹಾಗೇನೆ ಅಲ್ಲಿದ್ದವರೊಂದಿಗೆ ಒಂದ್ ಸ್ವಲ್ಪ ಅಕ್ಷರ ತಿಳಿದಿರುವಂತಹ ನನಗೆ ಸಿಟಿಯಲ್ಲಿ ಕೆಲಸ ಮಾಡದಕ್ಕಂತ ಒಂದಷ್ಟು ಕೆಲಸಗಾರರು ಬೇಕು ಅಂತ ಹೇಳ್ತಾನೆ ಆಗ ಅಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಪನ್ನ ತುಂಬಾ ಚೆನ್ನಾಗಿ ಓದ್ಕೊಂಡಂತವನು ಆದ್ರೆ ಆತ ಊರಲ್ಲಿಲ್ಲ ಅಂತ ಹೇಳ್ತಾನೆ ಆಮೇಲೆ ಸಿದ್ಧಾರ್ಥ್ ಪನ್ನ ಮನೆಗೆ ಹೋಗ್ತಾನೆ ಆ ಟೈಮಲ್ಲಿ ಮನೆಯೊಳಗೆ ಇದ್ದಂತಹ ಪನ್ನನ ಹೆಂಡತಿ ಚೇತನ ನನ್ನ ಹಸ್ಬೆಂಡ್ ಬರೋದಕ್ಕೆ ಇನ್ನೊಂದು ನಾಲ್ಕೈದು ದಿನ ಆಗ್ಬೋದು ಅಂತ ಹೇಳ್ತಾಳೆ ಇದರಿಂದಾಗಿ ಸಿದ್ಧಾರ್ಥ ಅಲ್ಲಿಂದ ಹೊರಟು ಹೋಗ್ತಾನೆ ಸೊ ನೆಕ್ಸ್ಟ್ ಮೇಕೆಗಳನ್ನ ಮೇಯಿಸ್ತಾ ಇದ್ದಂತಹ ಒಬ್ಬ ಚಿಕ್ಕ ಹುಡುಗ ಒಂದು ಮರದಲ್ಲಿ ನೇತಾಡ್ತಾ ಇದ್ದಂತಹ ಶವವನ್ನು ನೋಡ್ತಾನೆ ಮತ್ತು ಒಬ್ಬ ವ್ಯಕ್ತಿಯನ್ನು ಯಾರು ಕೊಂದು ಹಾಕಿ ಮರಕ್ಕೆ ನೇಣಾಕಿರ್ತಾರೆ ನಂತರ ಪೊಲೀಸರು ಅಲ್ಲಿಗೆ ಬರ್ತಾರೆ ಆ ಬಾಡಿನ ಕೆಳಕಿಳಿಸಿ ಚೆಕ್ ಮಾಡ್ತಾರೆ ಆದ್ರೆ ಯಾರೋ ಅವನನ್ನ ತುಂಬಾ ದಾರುಣವಾಗಿ ಕುಂದು ನೇಣಾಕಿರ್ತಾರೆ ಹಾಗೆ ಇನ್ಸ್ಪೆಕ್ಟರ್ ಸಿಂಗ್ ಇದೆಲ್ಲವನ್ನು ಕೂಡ ಆ ಡ್ರಗ್ಸ್ ಅನ್ನ ದೋಚಿಕೊಂಡು ಹೋಗುವಂತಹ ಆ ದರೋಡೆಕೋರರ ಕೋರರ ಗ್ಯಾಂಗೇ ಮಾಡಿದೆ ಅಂತ ಊರವರಿಗೆ ಹೇಳ್ತಾನೆ ಹಾಗ ಕಾನ್ಸ್ಟೇಬಲ್ ಬೂರೆ ಇದೆಲ್ಲವನ್ನೂ ಕೂಡ ಆ ಡ್ರಗ್ಸ್ ಅನ್ನ ದೋಚ್ಕೊಂಡು ಹೋಗುವಂತಹ ದರೋಡೆಕೋರೇ ಮಾಡಿರ್ತಾರೆ ಅಂತ ಹೇಳ್ತಾನೆ ಅದಕ್ಕೆ ಇನ್ಸ್ಪೆಕ್ಟರ್ ಸುರೇಖಾ ಸಿಂಗ್ ಇತರನ್ನ ಯಾರೋ ತುಂಬಾ ದಾರುಣವಾಗಿ ಕುಂದಾಕಿದ್ದಾರೆ ಆದ್ರೆ ಅದಕ್ಕೆ ಕಾರಣ ಡ್ರಗ್ಸ್ ಎಲ್ಲ ಗ್ಯಾರಂಟಿಯಾಗಿ ಇದು ಸೇಡಿನಿಂದ ಮಾಡಿದಂತ ಕೊಲೆ ಅಂತ ಹೇಳ್ತಾನೆ ಆಗ ಅಲ್ಲಿದ್ದಂತ ಪೊಲೀಸರಿಗೆ ಒಂದು ಪರ್ಸ್ ಸಿಗುತ್ತೆ ಅದರಲ್ಲಿ ಒಂದು ಫೋಟೋ ಕಾಣಿಸುತ್ತೆ ನೆಕ್ಸ್ಟ್ ಇನ್ಸ್ಪೆಕ್ಟರ್ ಸುರೇಖಾ ಸಿಂಗ್ ಮತ್ತು ಕಾನ್ಸ್ಟೇಬಲ್ ಪೂರೆ ಅಲ್ಲಿ ಗೆ ಹೋಗ್ತಾರೆ ಆಗ ನೋಡಿ ಆ ಪೊಲೀಸರಿಗೆ ಡೌಟ್ ಆಗುತ್ತೆ ಆಗ ಅಂಗಡಿ ಆತ ಮಕ್ಕನ್ ಹೇಳ್ತಾನೆ ಆತ ಯಾವಾಗ್ಲೂ ಕೂಡ ಈ ಹೋಟೆಲ್ ಗೆ ಬರ್ತಾ ಇರ್ತಾನೆ ಜೊತೆಗೆ ಆತ ಇಲ್ಲಿರುವಂತಹ ಹಳೆ ವಸ್ತುಗಳನ್ನ ಕೊಂಡ್ಕೊಳ್ತಾ ಇರ್ತಾನೆ ಮಾರಾಟ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾನೆ ಆಗ ಇನ್ಸ್ಪೆಕ್ಟರ್ ಸುರೇಖಾ ಸಿಂಗ್ ಮಕ್ಕನ್ಗೆ ಒಂದು ಫೋಟೋವನ್ನ ತೋರಿಸಿ ಈ ಫೋಟೋದಲ್ಲಿರುವಂತ ವ್ಯಕ್ತಿಯನ್ನ ನೋಡಿದೀಯಾ ಅಂತ ಕೇಳ್ತಾನೆ ಆಗ ಮಕ್ಕನ್ ಸರ್ ಈತನ ಹೆಸರು ಸುವ ಅಂತ ಹೇಳ್ತಾನೆ ನೆಕ್ಸ್ಟ್ ಡೇ ಸಿದ್ಧಾರ್ಥ್ ಚೇತನ ಮನೆಗೆ ಹೋಗ್ತಾನೆ ಅಲ್ಲಿ ಅವರಿಬ್ಬರು ಮಾತಾಡಿಕೊಳ್ತಾ ಇರಬೇಕಾದ್ರೆ ಅಲ್ಲಿಗೆ ಗೌರಿ ಎನ್ನುವಂತ ಮಹಿಳೆ ಬರ್ತಾಳೆ ಇನ್ನು ಗೌರಿಯ ಗಂಡನಾದಂತಹ ದನ್ನ ಕೂಡ ಪನ್ನಾ ಜೊತೆಯಲ್ಲಿ ಸಿಟಿಗೆ ಕೆಲಸಕ್ಕೆ ಹೋಗಿರ್ತಾನೆ ಆಗ ಪನ್ನ ಎತ್ತಿಯಾದಂತಹ ಚೇತನ ಇನ್ನೊಂದೆರಡು ದಿನಗಳಲ್ಲಿ ನನ್ನ ಗಂಡ ಮತ್ತೆ ವಾಪಸ್ ಬರ್ತಾರೆ ಮತ್ತು ನಿಮ್ಮ ಕೆಲಸವನ್ನ ಮಾಡಿಕೊಡ್ತಾರೆ ಅಂತ ಹೇಳಿ ಸಿದ್ಧಾರ್ಥನನ್ನ ಅಲ್ಲಿಂದ ಕಳಿಸ್ತಾಳೆ ಆಮೇಲೆ ಒಂದೆರಡು ದಿನಗಳಾಗುವಷ್ಟಲ್ಲಿ ಪನ್ನಾ ಮತ್ತು ಇಬ್ಬರು ಕೂಡ ತಮ್ಮ ಊರಿಗೆ ವಾಪಸ್ ಬರ್ತಾರೆ ಮತ್ತು ಡೈರೆಕ್ಟ್ ಆಗಿ ಮಕ್ಕನ್ ಹೋಟೆಲ್ಗೆ ಹೋಗ್ತಾರೆ ಆಗ ಮಕ್ಕನ್ ನಿಮ್ಮ ಫ್ರೆಂಡ್ಸ್ ಅವನನ್ನ ಯಾರೋ ತುಂಬಾ ದಾರುಣವಾಗಿ ಕಿವಿ ಮತ್ತು ನಾಲಿಗೆಯನ್ನ ಕೊಯ್ದು ಹಾಕಿ ನಂತರ ಅವನನ್ನ ಕೊಡ್ಲಿಯಿಂದ ಕತ್ತರಿಸಿ ಕೊಂದಾಕ್ ಬಿಟ್ಟಿದ್ರು ಅಂತ ಹೇಳ್ತಾನೆ ಹಾಗಾಗಿ ನೀವಿಬ್ರು ಬಂದ ತಕ್ಷಣ ಆ ಸ್ಟೇಷನ್ ಇನ್ಸ್ಪೆಕ್ಟರ್ ಸುರೇಖಾ ಸಿಂಗ್ ನನ್ನ ಮೀಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ ಇದರಿಂದಾಗಿ ಪನ್ನಾ ಮತ್ತು ಕನ್ವರ್ ಇಬ್ಬರು ಕೂಡ ಇನ್ಸ್ಪೆಕ್ಟರ್ ಸಿಂಗ್ ಹತ್ರಕ್ಕೆ ಹೋಗ್ತಾರೆ ಆಗ ಪನ್ನ ಇನ್ಸ್ಪೆಕ್ಟರ್ ಗೆ ಹೇಳ್ತಾನೆ ಸರ್ ಕಳೆದ ಏಳೆಂಟು ತಿಂಗಳಿಂದ ನಾವು ಕಲ್ಕತ್ತಾದಲ್ಲಿ ಇದ್ದೀವಿ ಹಾಗಾಗಿ ನಾವು ತುಂಬಾ ದಿನಗಳಿಂದ ನಮ್ಮ ಫ್ರೆಂಡ್ ಆದಂತ ಸುವನ್ನ ನೋಡ್ಲಿಲ್ಲ ಅಂತ ಹೇಳ್ತಾರೆ ಆಗ ಇನ್ಸ್ಪೆಕ್ಟರ್ ಸಿಂಗ್ ಹೇಳ್ತಾನೆ ಯಾವುದಕ್ಕೂ ನೀವು ತುಂಬಾ ಹುಷಾರಾಗಿರಿ ಅಂತ ಹೇಳ್ತಾನೆ ಹಾಗೇನೆ ಒಂದ್ ವೇಳೆ ನೀವೇನಾದ್ರೂ ಊರನ್ನು ಬಿಟ್ಟು ಹೋಗ್ಬೇಕಾದ್ರೆ ಗೆ ಬಂದು ನನಗೆ ಇನ್ಫಾರ್ಮ್ ಮಾಡಿ ಹೋಗ್ಬೇಕು ಅಂತ ವಾರ್ನ್ ಮಾಡ್ತಾನೆ ಇನ್ನು ಪನ್ನ ಮತ್ತು ಗೆ ದನ್ನ ಅನ್ನುವಂತ ಇನ್ನೊಬ್ಬ ಫ್ರೆಂಡ್ ಕೂಡ ಇರ್ತಾನೆ ಆತ ಇವರ ಜೊತೆ ಬಂದಿರೋದಿಲ್ಲ ಆತ ಇನ್ನು ಕೂಡ ಕಲ್ಕತ್ತಾದಲ್ಲೇ ಉಳ್ಕೊಂಡಿರ್ತಾನೆ ಆನಂತರ ಪನ್ನ ಮನೆಗೆ ಹೋಗ್ತಾ ಇರ್ಬೇಕಾದ್ರೇನೆ ಒಬ್ಬ ವಯಸ್ಸಾದಂತ ಮುದುಕ ನಿನ್ಗೋಸ್ಕರ ಯಾರೋ ಒಬ್ಬ ವ್ಯಕ್ತಿ ನಿಮ್ ಮನೆಗೆ ಒಂದೆರಡ್ ಸಾರಿ ಸಾರಿ ಹೋದ ಅಂತ ಹೇಳ್ತಾನೆ ಇದರಿಂದ ಸಿಟ್ಟಾಗಿ ಹೋದಂತಹ ಪನ್ನ ಮನೆಗೆ ಹೋಗಿ ತನ್ನ ಹೆಂಡತಿಯನ್ನು ಚೆನ್ನಾಗಿ ಹೊಡಿತಾನೆ ಅಷ್ಟಲ್ಲಿ ಸಿದ್ಧಾರ್ಥ ಅಲ್ಲಿಗೆ ಬರ್ತಾನೆ ಆಗ ಪನ್ನ ಹೇಳ್ತಾನೆ ನಾನು ಊರಲ್ಲಿ ಇಲ್ದೇ ಇರ್ಬೇಕಾದ್ರೆ ನೀನು ನನ್ನ ಮನೆಗೆ ಒಂದೆರಡು ಸಾರಿ ಬಂದಿದ್ಯಂತೆ ನಿನ್ಗೇನಾದ್ರೂ ನನ್ನ ಹತ್ರ ಕೆಲಸ ಇದ್ರೆ ನಾನು ಬರೋವರೆಗೂ ಕೂಡ ವೇಟ್ ಮಾಡೋದಕ್ಕಾಗಲ್ವಾ ನಿನ್ನಿಂದಾಗಿ ನನ್ನ ಮನೆಯ ಗೌರವ ಎಲ್ಲ ಕೂಡ ಹಾಳಾಗಿ ಹೋಯ್ತು ಅಂತಾನೆ ಹಾಗೇನೆ ನಿನಗೆ ನನ್ನ ಹತ್ರ ಯಾವ ಕೆಲಸ ಇದೆ ಅಂತ ಕೇಳ್ತಾನೆ ಆಗ ಸಿದ್ಧಾರ್ಥ್ ಸಿಟಿಯಲ್ಲಿ ಒಂದು ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿ ಅವನತ್ರ ಚೆನ್ನಾಗಿ ಮಾತಾಡಿ ಡೀಲ್ ಕುದುರಿಸ್ತಾನೆ ಮನೆ ದಿನ ಸಿದ್ಧಾರ್ಥ್ ಪನ್ನ ಮತ್ತು ಕಣ್ಣರ್ನನ್ನ ಅಲ್ಲಿಂದ ಹೋಗ್ತಾ ಇರ್ತಾನೆ ಆ ಕಡೆ ಇನ್ಸ್ಪೆಕ್ಟರ್ ಸಿಂಗ್ ಮತ್ತು ಕಾನ್ಸ್ಟೇಬಲ್ ಬುರ್ರಿಗೆ ಬಬಿತಾಳ ಕಳ್ಳ ಪ್ರೇಮ ವ್ಯವಹಾರ ಗೊತ್ತಾಗಿ ಹೋಗಿರುತ್ತೆ ಆ ಟೈಮ್ ಅಲ್ಲಿ ಬಬಿತಾ ಒಂದು ಸತ್ಯವನ್ನ ಹೇಳ್ತಾಳೆ ಆ ದಿನ ನಮ್ಮ ಮನೆಗೆ ಆರು ಜನ ಬಂದಿದ್ರು ಅಂತಲೂ ಅದರಲ್ಲಿ ಮೂವರು ನಮ್ಮ ಮನೆಯ ಪೆಟ್ಟಿಗೆಗಳಲ್ಲಿ ಇದ್ದಂತಹ ಡ್ರಗ್ಸ್ ಅನ್ನ ಕಳತನ ಮಾಡೋದಕ್ಕಂತ ಬಂದಿದ್ರು ಅಷ್ಟೇ ಅಲ್ಲ ಬಂದಿದ್ದಂತಹ ಆರು ಜನರಲ್ಲಿ ಮೂವರು ಈ ಶಶಿ ಊರಿಗೆ ಸೇರಿದಂತವರು ಅಂತ ಹೇಳ್ತಾಳೆ ಇನ್ನು ಈ ಕಡೆ ಸಿದ್ಧಾರ್ಥ್ ಪನ್ನ ಮತ್ತು ಕನ್ವರ್ನನ್ನ ಒಂದು ಪಾಳು ಬಿದ್ದ ಕೋಟೆ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ ಆ ಕೋಟೆಯಲ್ಲಿ ಒಂದು ಬಾಕ್ಸ್ ಇದೆ ಅದನ್ನ ತಗೊಂಡ್ ಬರೋದಕ್ಕೆ ನನ್ಗೆ ಯಾರಾದ್ರೂ ಒಬ್ರು ಸಹಾಯ ಮಾಡಿ ಅಂತ ಕೇಳ್ತಾನೆ ಆಗ ಪನ್ನ ಅವನ ಜೊತೆಯಲ್ಲಿ ಆ ಕೋಟೆ ಹೇಳಕ್ಕೆ ಹೋಗ್ತಾನೆ ಆದ್ರೆ ಆ ಕೋಟು ಎಳಕೆ ಹೋಗಿ ನೋಡಿದ್ರೆ ಏನು ಕೂಡ ಇರೋದಿಲ್ಲ ತಕ್ಷಣ ಸಿದ್ಧಾರ್ಥ ಈ ಪನ್ನನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನು ಹೊಡೆದು ಕೆಳಕ್ಕೆ ಕೆಡುತ್ತಾನೆ ಇನ್ನು ಈ ಕಡೆ ಜೀಪಲ್ಲಿ ಕೂತ್ಕೊಂಡಿದ್ದಂತಹ ಕನ್ವರ್ ಪನ್ನ ಒಳಕ್ಕೆ ಹೋಗಿ ಇಷ್ಟೊತ್ತಾದ್ರೂ ಕೂಡ ಹೊರಕೆ ಬಂದಿಲ್ವಲ್ಲ ಅನ್ಕೊಂಡು ಅವನು ಕೂಡ ಕೋಟೆ ಎತ್ತರಕ್ಕೆ ಹೋಗ್ತಾನೆ ಅಲ್ಲಿನ ಸಿಚುವೇಶನ್ ಅನ್ನು ನೋಡಿ ಗಾಬರಿ ಆಗ್ತಾನೆ ಅಷ್ಟಲ್ಲಿ ಸಿದ್ಧಾರ್ಥ ಮತ್ತೆ ಇವನ ಮೇಲೆ ದಾಳಿ ಮಾಡ್ತಾನೆ ಇವನನ್ನು ಹೊಡೆದು ಆ ಕೋಟೆ ಒಳಗೆ ಕಟ್ಟಿ ಆಗ್ತಾನೆ ಸೀನ್ ಕಟ್ ಮಾಡಿದ್ರೆ ಈ ಕಡೆ ಸುರೇಖಾ ಸಿಂಗ್ ಶಶಿನ ಕರೆದುಕೊಂಡು ಅವರ ಊರಿಗೆ ಹೋಗ್ತಾನೆ ಆ ಟೈಮಲ್ಲಿ ಎರಡು ಜೀಪುಗಳಲ್ಲಿ ಆ ದರೋಡೆಕೋರರ ಗ್ಯಾಂಗ್ ಹೋಗ್ತಾ ಇರುತ್ತೆ ಅವರು ಪೊಲೀಸರನ್ನ ನೋಡಿ ಅವರ ದಾರಿಯನ್ನು ತಪ್ಪಿಸೋದಕ್ಕಂತ ಎರಡೂ ಜೀಪ್ಗಳು ಒಂದೊಂದು ದಾರಿಯಲ್ಲಿ ಹೊರಟು ಹೋಗ್ತವೆ ಆದ್ರೆ ಸುರೇಖಾ ಸಿಂಗ್ ಒಂದು ಗಾಡಿಯನ್ನು ಮಾತ್ರ ಫಾಲೋ ಮಾಡ್ತಾ ಹೋಗ್ತಾನೆ ಆ ಜೀಪಲ್ಲಿ ಇದ್ಕೊಂಡು ದಾಳಿ ಮಾಡ್ತಾ ಇದ್ದಂತಹ ಎಲ್ಲರನ್ನು ಕೂಡ ಶೂಟ್ ಮಾಡಿ ಕೊಂದು ಹೋಗ್ತಾನೆ ಇದರಿಂದಾಗಿ ಆ ದಾರೋಡೆ ಗ್ಯಾಂಗ್ ನ ಲೀಡರ್ ಅನೀಫ್ ಖಾನ್ ಇನ್ಸ್ಪೆಕ್ಟರ್ ಸುರೇಖಾ ಸಿಂಗ್ ಮೇಲೆ ಕೋಪದಿಂದ ಕುದ್ದು ಹೋಗ್ತಾ ಇರ್ತಾನೆ ಇನ್ನು ಅದೇ ದಿನ ರಾತ್ರಿ ಒಬ್ಬ ವ್ಯಕ್ತಿ ಬಂದು ಇನ್ಸ್ಪೆಕ್ಟರ್ ಸಿಂಗ್ ಮನೆಯೊಳಕ್ಕೆ ಒಂದು ಲೆಟರ್ ಅನ್ನು ಬಿಸಾಕಿ ಹೋಗ್ತಾನೆ ಆಗ ಇನ್ಸ್ಪೆಕ್ಟರ್ ನ ಮಗ ಆ ಲೆಟರ್ ಅನ್ನ ತಗೊಂಡ್ ಬರ್ತಾನೆ ಮತ್ತು ಅದರಲ್ಲಿ ಬರ್ದಿರುತ್ತೆ ನೀನು ಪದೇ ಪದೇ ನಮ್ಮ ಗ್ಯಾಂಗ್ ಗೆ ತೊಂದರೆ ಕೊಡ್ತಾ ಇದೆಯಾ ಇನ್ನೊಂದ್ಸಾರಿ ಏನಾದ್ರು ನಮ್ಮ ಗ್ಯಾಂಗ್ ನ ಕಡೆ ಒಂದೇ ಒಂದು ಬುಲೆಟ್ ಆದ್ರೂ ಕೂಡ ನಿನ್ನ ಇಡೀ ಫ್ಯಾಮಿಲಿಯನ್ನ ಕುಂದಾಕ್ತಿವಿ ಅಂತ ವಾರ್ನಿಂಗ್ ಮಾಡಿರ್ತಾರೆ ಹೀಗಾಗಿ ಇನ್ಸ್ಪೆಕ್ಟರ್ ಸಿಂಗ್ ತನ್ನ ಹೆಂಡತಿ ಮತ್ತು ಮಗನನ್ನ ಬೇರೆ ಊರಿಗೆ ಕಳಿಸಿ ಬಿಡ್ತಾನೆ ಆ ನಂತರ ಇನ್ಸ್ಪೆಕ್ಟರ್ ಸಿಂಗ್ ಮನೆಯಲ್ಲಿ ಲೆಟರ್ ಅನ್ನ ಹಾಕಿ ಹೋಗಿದ್ದಂತ ವ್ಯಕ್ತಿ ಪೊಲೀಸರಿಗೆ ಸಿಕ್ಕಿಬಿಡ್ತಾನೆ ಆಗ ಪೊಲೀಸರಿಗೆ ಒಂದು ಆಘಾತಕಾರಿ ವಿಷಯವೂ ಕೂಡ ಗೊತ್ತಾಗುತ್ತೆ ಈ ಅನೀಫ್ ಖಾನ್ ಪಾಕಿಸ್ತಾನದವನು ಅಂತ ಜೊತೆಗೆ ಆತ ಇನ್ಸ್ಪೆಕ್ಟರ್ ಸಿಂಗ್ ನನ್ನ ಕೊಲ್ಲೋದಕ್ಕೆ ಈ ಥಾರ್ ಮರುಭೂಮಿಯಲ್ಲೆಲ್ಲ ಅಲ್ದಾಡ್ತಾ ಇದ್ದಾನೆ ಅನ್ನೋ ವಿಷಯ ಆಮೇಲೆ ಸಿದ್ಧಾರ್ಥ ಚೇತನ ಹತ್ರಕ್ಕೆ ಹೋಗಿ ದನ್ನ ವಾಪಸ್ ಬರೋವರೆಗೂ ನಿಮ್ಮ ಮನೆಯ ಮೇಲಿನ ರೂಮ್ ಅಲ್ಲಿ ಬಾಡಿಗೆಗೆ ಇರಬೇಕಂತಲೂ ಇದನ್ನು ಪನ್ನೇ ನನಗೆ ಹೇಳ್ದ ಅಂತ ಹೇಳಿ ಚೇತನ ಕೈಗೆ ಒಂದಷ್ಟು ದುಡ್ಡನ್ನು ಕೊಟ್ಟು ಅವಳ ಮನೆಯ ಮೇಲಿನ ರೂಮ್ಗೆ ಬಾಡಿಗೆಗೆ ಸೇರಿಕೊಳ್ತಾನೆ ಆದರೆ ಸಿದ್ಧಾರ್ಥ್ ಮಾತ್ರ ಆ ಪನ್ನ ಮತ್ತು ಕನ್ವರ್ನನ್ನ ಆ ಪಾಳು ಬಿದ್ದ ಕೋಟುಗಳಿಗೆ ಬಂಧಿಸಿ ಅವರ ಕಾಲುಗಳಿಗೆ ಮೊಳೆಗಳನ್ನ ಹೊಡೆದು ತುಂಬಾ ಭಯಂಕರವಾಗಿ ಅವರನ್ನ ಟಾರ್ಚರ್ ಮಾಡ್ತಾ ಇರ್ತಾನೆ ಆ ನರಕರೂಪದ ಶಿಕ್ಷೆಯನ್ನ ಭರಿಸಲಾಗದಂತಹ ಪನ್ನ ನಮಗಿಷ್ಟು ಚಿತ್ರಹಿಂಸೆ ಕೊಡೋದ್ರ ಬದಲು ಒಂದೇ ಸಾರಿ ನಮ್ಮನ್ನ ಕೊಂದುಬಿಡು ಬಿಡು ಅಂತ ಕೇಳಿಕೊಟ್ಟು

ಸೊ ಆ ಚೇತನ ಸಿದ್ಧಾರ್ಥ್ ಗೆ ಊಟವನ್ನು ತಗೊಂಡ್ ಬರ್ತಾಳೆ ಆ ಟೈಮಲ್ಲಿ ಸುರೇಖಾ ಸಿಂಗ್ ಪನ್ನನನ್ನ ಹುಡುಕಿಕೊಂಡು ಅಲ್ಲಿಗೆ ಬರ್ತಾನೆ ಆಗ ಚೇತನ ಹೇಳ್ತಾಳೆ ಪನ್ನ ಕೆಲಸದ ಮೇಲೆ ಡಿಲ್ಲಿಗೆ ಹೋಗಿದ್ದಾರೆ ಅಂತ ಆಗ ಇನ್ಸ್ಪೆಕ್ಟರ್ ಸಿಂಗ್ ಹೇಳ್ತಾನೆ ನನ್ಗೆ ಹೇಳ್ದ ಹಾಗೆ ಎಲ್ಗೂ ಕೂಡ ಹೋಗ್ಬಾರ್ದು ಅಂತ ನಾನು ಹೇಳಿದ್ನಲ್ವಾ ಆದ್ರೆ ಅವನು ಯಾಕೆ ಹೋದ ಕರೆಕ್ಟ್ ಆಗಿ ಅಂತ ಕೇಳ್ತಾನೆ ಆಗ ಸಿದ್ಧಾರ್ಥ್ ಅಲ್ಲಿಗೆ ಬಂದು ಪನ್ನ ನನ್ನ ಕೆಲಸದ ಮೇಲೆನೆ ಡಿಲ್ಲಿಗೆ ಹೋಗಿದ್ದಾನೆ ಜಸ್ಟ್ ಒನ್ ವೀಕ್ ಅಲ್ಲಿ ಮತ್ತೆ ಆತ ವಾಪಸ್ ಬರ್ತಾನೆ ಅಂತ ಇನ್ಸ್ಪೆಕ್ಟರ್ ಗೆ ಹೇಳ್ತಾನೆ ಆಗ ಚೇತನ ಇನ್ಸ್ಪೆಕ್ಟರ್ ಗೆ ಈತ ನಮ್ಮ ಮನೆ ಮೇಲಿರುವಂತ ರೂಮ್ ನಲ್ಲಿ ಬಾಡಿಗೆ ಇದಾನೆ ಅಂತ ಹೇಳ್ತಾಳೆ ಆನಂತರ ಇನ್ಸ್ಪೆಕ್ಟರ್ ಸಿಂಗ್ ಸುವಾ ಫೋಟೋವನ್ನ ಸಿದ್ಧಾರ್ಥ್ ಗೆ ತೋರಿಸಿ ಈತ ನಿಮ್ಗೆ ಗೊತ್ತಾ ಅಂತ ಹೇಳ್ತಾನೆ ಆದ್ರೆ ಸಿದ್ಧಾರ್ಥ್ ಆತ ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಸೀನ್ ಕಟ್ ಮಾಡಿದ್ರೆ ಕಲ್ಕತ್ತಾದಲ್ಲಿ ಮನೆಗೆ ವಾಪಸ್ ಬಂದು ತನ್ನ ಹೆಂಡತಿ ಜೊತೆ ಇಂಟಿಮೇಟ್ ಆಗ್ತಾ ಇರ್ತಾನೆ ಆದ್ರೆ ಸಿದ್ಧಾರ್ಥ್ ಮಾತ್ರ ಆ ಕಡೆ ಪನ್ನ ಮತ್ತು ಕನ್ವರ್ನ ಬೆರಳುಗಳನ್ನ ಮುರಿದು ಹಾಕ್ತಾನೆ ಆ ಟೈಮ್ ಅಲ್ಲಿ ಕನ್ವರ್ನ ಬೆರಳಲ್ಲಿ ಒಂದು ರಿಂಗ್ ಇರುತ್ತೆ ಸಿದ್ಧಾರ್ಥ ಅದನ್ನ ತೆಗೆದುಕೊಂಡು ಒಂದು ರೂಮ್ ಗೆ ಹೋಗಿ ಅವೆಲ್ಲವನ್ನೂ ಕೂಡ ಒಂದು ಬಾಕ್ಸ್ ನಲ್ಲಿ ಇಡ್ತಾನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ದನ್ನ ಪನ್ನ ಮನೆ ಹತ್ರಕ್ಕೆ ಬರ್ತಾನೆ ಅಲ್ಲಿ ಅವನು ಸಿದ್ಧಾರ್ಥನನ್ನ ನೋಡ್ತಾನೆ ಆಗ ಅಲ್ಲಿದ್ದಂತ ಚೇತನ ಈತನ ಹೆಸರು ದನ್ನ ಈತ ಗೌರಿಯ ಗಂಡ ಅಂತ ಸಿದ್ಧಾರ್ಥ್ಗೆ ಹೇಳ್ತಾಳೆ ಆನಂತರ ಚೇತನ ದನ್ನ ಜೊತೆ ಈತನೇ ಪನ್ನ ಮತ್ತು ಕನ್ನೂರ್ನ ದಿಲ್ಲಿಗೆ ಕೆಲಸದ ಮೇಲೆ ಕಳ್ಸಿಕೊಟ್ಟಿದ್ದಾನೆ ಅಂತ ಹೇಳ್ತಾಳೆ ಆಗ ಸಿದ್ಧಾರ್ಥ್ ನಿನ್ನ ಫ್ರೆಂಡ್ಸ್ ನಿನ್ಗೋಸ್ಕರ ವೈಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ದನ್ನನನ್ನು ಕೂಡ ಕರೆದುಕೊಂಡು ಜೀಪಲ್ಲಿ ತಾರ್ ಮರುಭೂಮಿಯಲ್ಲಿ ಹೋಗತೊಡಕ್ತಾರೆ ಇನ್ನು ಹೀಗೆ ಸಾಕ್ತಾ ಹೋಗ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ದನ್ನಾಗೆ ಡೌಟ್ ಬರುತ್ತೆ ಆಗ ದನ್ನ ಹೇಳ್ತಾನೆ ಸರ್ ನೀವ್ ಹೋಗ್ತಾ ಇರೋದು ಕರೆಕ್ಟ್ ರೂಟ್ ಅಲ್ಲ ಅಸಲ್ ನೀವು ನನ್ನನ್ನ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಕೇಳ್ತಾನೆ ಆಗ ಸಿದ್ಧಾರ್ಥ ತಕ್ಷಣ ದನ್ನನನ್ನ ಒಡೆದು ಅವನನ್ನು ಕೂಡ ಆ ಪಾಳು ಬಿದ್ದ ಕೋಟೆಯಲ್ಲಿ ಕೈಕಾಲು ಕಟ್ಟಿ ಬಿಸಾಕ್ತಾನೆ ಇನ್ನು ಆ ಮೂವರನ್ನು ಕೂಡ ಆ ಕೋಟೆಯಲ್ಲಿ ಕಟ್ಟಾಕಿ ಬರ್ತಾ ಇರಬೇಕಾದ್ರೆ ಸುರೇಖಾ ಸಿಂಗ್ ಆ ಕಡೆ ಬರ್ತಾ ಇರ್ತಾನೆ ಆಗ ಇನ್ಸ್ಪೆಕ್ಟರ್ ಸಿಂಗ್ ಸಿದ್ಧಾರ್ಥನ ಲೈಸೆನ್ಸ್ ಅನ್ನ ಕೇಳ್ತಾನೆ ಮತ್ತು ಅಲ್ಲಿಂದ ಸಿದ್ಧಾರ್ಥ ಹೊರಟು ಹೋದ ನಂತರ ಆ ಡ್ರೆಸ್ ಅನ್ನ ಒಂದು ಬುಕ್ ಅಲ್ಲಿ ನೋಟ್ ಮಾಡಿಕೊಳ್ತಾನೆ ಸೀನ್ ಕಟ್ ಮಾಡಿದ್ರೆ ಆ ದಿನ ರಾತ್ರಿ ಚೇತನ ಹತ್ರಕ್ಕೆ ದನ್ನಾನ ಹೆಂಡತಿ ಗೌರಿ ಬರ್ತಾಳೆ ದನ್ನ ಮನೆಗೆ ಬಂದು ನನ್ನ ಜೊತೆ ಮಲ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿ ಕೊನೆಗೆ ನನ್ಗೊಂದು ಮಾತು ಕೂಡ ಹೇಳದೆ ಎಲ್ಲಿಗೂ ಹೊರಟೋಗಿದ್ದಾನೆ ಅಂತ ಹೇಳ್ತಾಳೆ ಆ ಟೈಮ್ ಅಲ್ಲಿ ಸಿದ್ಧಾರ್ಥ್ ಚೇತನ ಕಡೆ ಅಟ್ರಾಕ್ಟ್ ಆಗಿ ನೋಡ್ತಾ ಒಂದು ಲುಕ್ ಕೊಟ್ಟು ಮನೆ ಕಡೆ ಹೊರಟು ಹೋಗ್ತಾನೆ ಆಗ ಚೇತನ ಕೂಡ ಸಿದ್ಧಾರ್ಥ ನ ರೂಮ್ ಒಳಗೆ ಬರ್ತಾಳೆ ಅವಳು ಆ ರೂಮ್ ಅನ್ನ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಸಿದ್ಧಾರ್ಥ್ ಅವಳನ್ನು ತಬ್ಬಿಕೊಳ್ತಾನೆ ಆದ್ರೆ ಚೇತನ ಅಲ್ಲಿಂದ ಹೊರಟು ಹೋಗ್ತಾಳೆ ಮಾನ್ಯ ದಿನ ಸಿದ್ಧಾರ್ಥ್ ಆ ಪಾಳು ಬಿದ್ದ ಕೋಟೆಗೆ ಹೋಗಿ ಒಂದು ಬಕೆಟ್ ಅಲ್ಲಿ ಒಂದು ಇಲಿಯನ್ನ ಹಾಕ್ತಾನೆ ಆ ನಂತರ ಆ ಬಕೆಟ್ ಅನ್ನ ದನ್ನ ಮುಖಕ್ಕೆ ಕಟ್ಟಿ ಬಿಡ್ತಾನೆ ಆ ನಂತರ ಆತ ಆ ಬಕೆಟ್ ಗೆ ಬೆಂಕಿಯನ್ನು ಕೊಟ್ಟು ಅದನ್ನು ಸ್ವಲ್ಪ ಹೀಟ್ ಆದ ನಂತರ ಮತ್ತೆ ಮನೆಗೆ ವಾಪಸ್ ಬರ್ತಾನೆ ಆಗ ಚೇತನ ತುಂಬಾ ಆಲೋಚನೆ ಮಾಡಿ ತನ್ನಷ್ಟೇ ತಾನೇ ಸಿದ್ಧಾರ್ಥ್ ನ ರೂಮಿಗೆ ಬಂದು ಅವನ ಪಕ್ಕದಲ್ಲಿ ಮಲಿಗೆ ಕೊಳ್ತಾಳೆ ಆಗ ಚೇತನ ಅವನಿಗೆ ಹೇಳ್ತಾಳೆ ತುಂಬಾ ವರ್ಷಗಳಿಂದ ನನಗೆ ಮಕ್ಕಳಾಗಿಲ್ಲ ಹಾಗಾಗಿ ನನಗೆ ಮಗು ಬೇಕು ಅಂತಾಳೆ ಸೊ ಸಿದ್ಧಾರ್ಥ್ ಮತ್ತು ಚೇತನ ಆ ರಾತ್ರಿ ಇಬ್ಬರು ಒಂದಾಗಿ ಹೋಗ್ತಾರೆ ದಿನ ಸಿದ್ಧಾರ್ಥ್ ಆ ಕೋಟೆ ವೇಳಕ್ಕೆ ಹೋಗಿ ನೋಡಿದ್ರೆ ದನ್ನ ಅಲ್ಲಿಂದ ತಪ್ಪಿಸಿಕೊಂಡಿರ್ತಾನೆ ಹೀಗಾಗಿ ಅವನು ಹೊರಕ್ಕೆ ಬಂದು ಸುತ್ತಲೂ ನೋಡ್ತಾನೆ ಅಷ್ಟು ದೂರದಲ್ಲಿ ದನ್ನ ಕೆಳಕ್ಕೆ ಬಿದ್ದು ಹೋಗಿರ್ತಾನೆ ಆಗ ಸಿದ್ಧಾರ್ಥ್ ಅಲ್ಲಿಗೆ ಹೋಗಿ ದನ್ನನನ್ನ ಎಳೆದುಕೊಂಡು ಬರ್ತಾ ಇರ್ತಾನೆ ಆ ಟೈಮ್ ಅಲ್ಲಿ ಮೇಕೆಗಳನ್ನ ಮೇಯಿಸ್ಕೊಂಡಿದ್ದಂತಹ ಆ ಚಿಕ್ಕ ಹುಡುಗ ಸಿದ್ಧಾರ್ಥನನ್ನ ನೋಡಿ ಬಿಡ್ತಾನೆ ಇನ್ನು ಆ ಚಿಕ್ಕ ಹುಡುಗ ಅದನ್ನು ನೋಡಿ ಅಲ್ಲಿಂದ ಓಡ್ತಾ ಇರ್ತಾನೆ ಸಿದ್ಧಾರ್ಥ್ ಕೂಡ ಅವನನ್ನ ಇಟ್ಕೋಬೇಕಂತ ಹಿಂದಿಂದೆ ಓಡ್ತಾ ಬರ್ತಿರ್ತಾನೆ ಆದ್ರೆ ಹುಡುಗ ತುಂಬಾ ದೂರಕ್ಕೆ ಓಡಿದ ನಂತರ ಒಂದು ಬಂಡೆ ಮೇಲಿಂದ ಕೆಳಕ್ಕೆ ಬಿದ್ದು ಹೋಗ್ತಾನೆ ಆನಂತರ ನಂತರ ದನ್ನನನ್ನ ಎತ್ಕೊಂಡು ಬಂದು ಕೆಳಕ್ಕೆ ಬಿಸಾಕಿ ಅವನ ಮೇಲೆ ಪೆಟ್ರೋಲ್ ಹಾಕಿ ಸುಟ್ಟು ಹಾಕ್ತಾನೆ ಇನ್ನು ಮಾರನೇ ದಿನ ಆ ಮೇಕೆಗಳನ್ನ ಕಾಯ್ತಾ ಇದ್ದಂತ ಹುಡುಗನನ್ನ ಇನ್ಸ್ಪೆಕ್ಟರ್ ಸಿಂಗ್ ಮತ್ತು ಕಾನ್ಸ್ಟೇಬಲ್ ಬೋರೆ ಹುಡುಕ್ತಾ ಇರಬೇಕಾದ್ರೆ ಆ ಚಿಕ್ಕ ಹುಡುಗ ತಲೆಗೆ ಕಟ್ಕೊಂಡಿದ್ದಂತಹ ಬಟ್ಟೆ ಮಾತ್ರ ಸಿಗುತ್ತೆ ಹೀಗೆ ಅವರು ಅಲ್ಲೆಲ್ಲ ಹುಡುಕ್ತಾ ಇರಬೇಕಾದ್ರೆ ಅಲ್ಲೊಂದ್ ಕಡೆ ಒಂದಷ್ಟು ಹೆಜ್ಜೆ ಗುರುತುಗಳು ಕಾಣಿಸ್ತವೆ ಆದ್ರೆ ಅಷ್ಟರಲ್ಲಿ ಪಕ್ಕದಲ್ಲೇ ಇದ್ದಂತಹ ಕಾನ್ಸ್ಟೇಬಲ್ ಬೋರಿಯನ್ನ ಯಾರೋ ಶೂಟ್ ಮಾಡಿ ಕುಂದು ಹಾಕ್ತಾರೆ ಇನ್ಸ್ಪೆಕ್ಟರ್ ಸಿಂಗ್ ಆ ಬುಲೆಟ್ ಗಳಿಂದ ತಪ್ಪಿಸಿಕೊಂಡು ಒಂದು ಬಂಡೆ ಮರಿಯಲ್ಲಿ ಅಡಗಿಕೊಳ್ತಾನೆ ಆದ್ರೆ ಸಿಂಗ್ ಮೇಲೆ ಅಟ್ಯಾಕ್ ಮಾಡಿದ್ದು ಹನೀಫ್ ಖಾನ್ ಆಗ ಇನ್ಸ್ಪೆಕ್ಟರ್ ಸಿಂಗ್ ಅದೇ ದಾರಿಯಲ್ಲಿ ಬರ್ತಾ ಇದ್ದಂತ ಲಾರಿಯನ್ನು ಹತ್ಕೊಂಡು ಅಲ್ಲಿಂದ ತಪ್ಪಿಸಿಕೊಳ್ತಾನೆ ಸೀನ್ ಕಟ್ ಮಾಡಿದ್ರೆ ಸಿದ್ಧಾರ್ಥ ಚೇತನ ಜೊತೆ ನಾನು ನಾಳೆ ಹೊರಟೋಗ್ತಾ ಇದ್ದೀನಿ ಯಾಕಂದ್ರೆ ನಾನು ಬಂದಂತ ಕೆಲಸ ಮುಗ್ದೋಯ್ತು ಅಂತ ಹೇಳ್ತಾನೆ ಆಗ ಚೇತನ ಅವನನ್ನು ತಬ್ಬಿಕೊಂಡು ನಾನು ಕೂಡ ನಿನ್ ಜೊತೆಯಲ್ಲೇ ಬಂದ್ಬಿಡ್ತೀನಿ ಅಂತ ಹೇಳ್ತಾಳೆ ಆ ಟೈಮಲ್ಲಿ ಇವರಿಬ್ಬರನ್ನ ನೋಡಿದಂತಹ ಗೌರಿಗೆ ಒಳಗೊಳಗೆ ಅನುಮಾನ ಶುರುವಾಗುತ್ತೆ ಇದರಿಂದಾಗಿ ಅವಳು ನೆಕ್ಸ್ಟ್ ಡೇ ಇನ್ಸ್ಪೆಕ್ಟರ್ ಸಿಂಗ್ ಹತ್ರಕ್ಕೆ ಹೋಗಿ ನಡೆದಿದ್ದೆಲ್ಲವನ್ನೂ ಕೂಡ ಇನ್ಸ್ಪೆಕ್ಟರ್ ಸಿಂಗ್ ಹತ್ರ ಹೇಳ್ತಾಳೆ ಹತ್ತು ತಿಂಗಳ ಹಿಂದೆ ಸುವಾ ದನ್ನ ಇಬ್ಬರು ಒಂದಷ್ಟು ಒಲವನ್ನ ಕೊಂಡ್ಕೊಂಡಿದ್ರು ಪನ್ನ ಮತ್ತು ಕನ್ವರ್ಗೆ ಹೇಳದಂತೆ ಈ ದನ್ನ ಮತ್ತು ಸುವ ಸಾರಾಯಿ ವ್ಯಾಪಾರ ಮಾಡಿದ್ರು ಅಂತ ಹೇಳಿ ಪೊಲೀಸರನ್ನ ಒಂದು ಮನೆ ಹತ್ರಕ್ಕೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಇನ್ಸ್ಪೆಕ್ಟರ್ ಸಿಂಗ್ ಒಂದಷ್ಟು ಪೇಪರ್ ಗಳನ್ನ ಚೆಕ್ ಮಾಡ್ತಾ ಇರಬೇಕಾದ್ರೆ ಸಿದ್ಧಾರ್ಥ ಡ್ರೈವಿಂಗ್ ಲೈಸೆನ್ಸ್ ನಲ್ಲಿ ಇದ್ದಂತಹ ಅಡ್ರೆಸ್ ಮತ್ತು ಆ ಕವರ್ ಮೇಲೆ ಇದ್ದಂತಹ ಅಡ್ರೆಸ್ ಒಂದೇ ಆಗಿರುತ್ತೆ ಇದರಿಂದಾಗಿ ಇನ್ಸ್ಪೆಕ್ಟರ್ ಸಿಂಗ್ ಸಿದ್ಧಾರ್ಥ್ ರೂಮ್ ಹೋಗಿ ಚೆಕ್ ಸೀನ್ ಕಟ್ ಮಾಡಿದ್ರೆ ಇನ್ಸ್ಪೆಕ್ಟರ್ ಸಿಂಗ್ ಬರ್ತಾ ಇರ್ತಾನೆ ಅದೇ ಆ ಸಿದ್ಧಾರ್ಥಿಯಲ್ಲಿ ಅನೀಫ್ ಖಾನ್ ತನ್ನ ಗ್ಯಾಂಗ್ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾನೆ ಈ ಕಡೆ ಪೊಲೀಸರು ಮತ್ತು ದರೋಡೆಕೋರರು ಇಬ್ಬರು ಒಬ್ಬರಿಗೊಬ್ಬರು ಶೂಟ್ ಮಾಡಿಕೊಳ್ತಾ ಇರ್ತಾರೆ ಆದ್ರೆ ಸಿದ್ಧಾರ್ಥ್ ಚೇತನಾಳನ್ನ ಡೆಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆ ಪಾಳು ಬಿದ್ದ ಕೋಟೆ ಕರ್ಕೊಂಡು ಹೋಗ್ತಾನೆ ಇನ್ನು ಅವಳು ಆ ಕೋಟೆ ಹೋಗಿ ಅಲ್ಲಿ ಪನ್ನಾನ ದಾರುಣ ಸಿಚಿಯನ್ನ ನೋಡಿದ ನಂತರ ಅಸಲ್ ಯಾರ್ ನೀನು ಯಾಕೆ ಮಾಡ್ದೆ ಅಸಲ್ ನೀನು ಮನುಷ್ಯನೇನಾ ಅಂತ ಸಿದ್ಧಾರ್ಥನನ್ನ ಬೈತಾಳೆ ಆಗ ಸಿದ್ಧಾರ್ಥ್ ಚೇತನ ಕುತ್ತಿಗೆಯಲ್ಲಿ ಒಂದು ಸರವನ್ನ ಕಿತ್ತು ಇದು ಎಲ್ಲಿಂದ ಬಂತು ಹೇಳೋ ಅಂತ ಪನ್ನ ಕೇಳ್ತಾನೆ ಆಗ್ಲೇ ನಮಗೆ ಈ ಕಥೆಯ ಅಸಲಿ ಟ್ವಿಸ್ಟ್ ರಿವೀಲ್ ಆಗುತ್ತೆ ಒಂದು ವರ್ಷದ ಹಿಂದೆ ನ್ಯೂ ಡೆಲ್ಲಿನಲ್ಲಿ ಪನ್ನಾ ಕನ್ವರ್ ಮತ್ತು ಅವರ ಫ್ರೆಂಡ್ಸ್ ಆದಂತಹ ದನ್ನ ಈ ನಾಲ್ವರು ಸೇರಿ ಫುಲ್ ಆಗಿ ಕುಳಿದು ಒಂದು ಮನೆಯನ್ನ ದರೋಡೆ ಮಾಡೋದಕ್ಕಂತ ಹೋಗ್ತಾರೆ ಇನ್ನು ಆ ಮನೆಯಲ್ಲಿ ಅವರೆಲ್ಲರೂ ದರೋಡೆ ಮಾಡ್ತಾ ಇರಬೇಕಾದ್ರೆ ಸಿದ್ಧಾರ್ಥನ ಹೆಂಡತಿ ಅಲ್ಲಿಗೆ ಬಂದಿರ್ತಾಳೆ ಹಾಗ ಅವರೆಲ್ಲರೂ ಕೂಡ ಅವಳ ಮೇಲೆ ಅಟ್ಯಾಕ್ ಮಾಡಿ ಅವಳನ್ನ ಇಟ್ಕೊಂಡು ಬಲವಂತವಾಗಿ ರೇಪ್ ಮಾಡ್ತಾರೆ ಜೊತೆಗೆ ಅವಳ ಮೈ ಇದ್ದಂತ ಬಂಗಾರವೆಲ್ಲವನ್ನೂ ಕೂಡ ಕಿತ್ತುಕೊಳ್ತಾರೆ ಆ ಟೈಮ್ ಅಲ್ಲಿ ಪನ್ನಾ ಸಿದ್ಧಾರ್ಥನ ಹೆಂಡತಿ ಮೇಲೆ ದಾರುಣವಾಗಿ ದಾಳಿ ಮಾಡ್ತಾ ನನ್ನನ್ನೇ ಒಡಿತಿಯಾ ಅಂತ ಸಿಟ್ಟಾಗಿ ಅವಳ ಮುಖದ ಮೇಲೆ ದಾರಣವಾಗಿ ಪಂಚ್ ಮಾಡ್ತಾರೆ ಒಂದ್ ಸ್ವಲ್ಪ ಸಮಯದ ನಂತರ ಬರ್ತಾನೆ ಆದ್ರೆ ಮನೆಯಲ್ಲಿ ದಾರುಣವಾಗಿ ಸತ್ತು ಬಿದ್ದಿದ್ದಂತಹ ತನ್ನ ಹೆಂಡತಿಯನ್ನ ನೋಡಿ ಹೃದಯ ಚೂರಾದಂತೆ ಹಳತೊಡಕ್ತಾನೆ ಹಾಗಾಗಿನೇ ಸಿದ್ಧಾರ್ಥ್ ಈ ನಾಲ್ಕು ಜನರ ಬಗ್ಗೆ ತಿಳಿದುಕೊಂಡು ಅವರ ಊರಿಗೆ ಬಂದಿರ್ತಾನೆ ಮೊದಲಿಗೆ ಸಿಕ್ಕಾಕೊಂಡಂತಹ ಸುವನನ್ನ ದಾರುಣವಾಗಿ ಚಿತ್ರಹಿಂಸೆ ಮಾಡಿ ಅವನನ್ನ ನೇಣಾಕಿರ್ತಾನೆ ಆ ನಂತರ ಈ ಮೂವರನ್ನು ಕೂಡ ಪಾಳು ಬಿದ್ದ ಕೋಟು ತಾಕೊಂಡು ಬಂದು ನರಕ ಅಂದ್ರೆ ಏನು ಅನ್ನೋದನ್ನ ತೋರಿಸಿರ್ತಾನೆ ಆನಂತರ ನಂತರ ಸಿದ್ಧಾರ್ಥ್ ಕನ್ವರ್ನ ಶೂಟ್ ಮಾಡಿ ಕೊಲ್ತಾನೆ ಅಂಡ್ ಚೇತನ ನೋಡ್ತಾ ಪನ್ನಾನ ಪೆಟ್ರೋಲ್ ಅನ್ನ ಹಾಕಿ ಸುಟ್ಟು ಹಾಕ್ತಾನೆ ಇನ್ನು ಆ ಕಡೆ ಇನ್ಸ್ಪೆಕ್ಟರ್ ಸಿಂಗ್ ಅನೀಫ್ ಖಾನ್ ಅನ್ನ ಕುಂದು ಹಾಕಿ ಆ ಕೋಟೆ ಬರ್ತಾನೆ ಅಲ್ಲಿ ಸಿದ್ಧಾರ್ಥ್ ನೋಡಿ ಮೇಲೆ ದಾರುಣವಾದ ಅತ್ಯಾಚಾರದ ಬಗ್ಗೆ ನನಗೆ ಗೊತ್ತು ಆದ್ರಿಂದಾನೇ ನೀನ್ ಇಲ್ಲಿಗೆ ಬಂದು ಇವರ ಮೇಲೆ ರಿವೆಂಜ್ ಅನ್ನ ತೀರ್ಸ್ಕೊಂಡಿದಿ ಅನ್ನೋದು ಕೂಡ ಗೊತ್ತು ಸೊ ಹಾಗಾಗಿ ಸರೆಂಡರ್ ಆಗ್ಬಿಡುವಂತ ಗನ್ ಅನ್ನ ಏನ್ ಮಾಡ್ತಾನೆ ಆದ್ರೆ ಆತ ಶೂಟ್ ಮಾಡಲಾಗದೆ ಹೋಗ್ತಾನೆ ಆದ್ರೆ ಅಷ್ಟರಲ್ಲಿ ಚೇತನ ಸಿದ್ಧಾರ್ಥನ ಮಾಡ್ತಾಳೆ ಆಗ ಸಿದ್ಧಾರ್ಥ್ ಕೆಳಗೆ ಬೀಳ್ತಾನೆ ತನ್ನ ಹೆಂಡತಿಯನ್ನ ನೆನೆಸಿಕೊಂಡು ಕಣ್ಣೀರಾಗ್ತಾ ಹಾಗೆ ಸತ್ತು ಹೋಗ್ತಾನೆ ಸೀನ್ ಕಟ್ ಮಾಡಿದ್ರೆ ಆರು ತಿಂಗಳುಗಳ ನಂತರ ಎಷ್ಟೋ ದಿನಗಳಿಂದ ಮಕ್ಕಳು ಬೇಕು ಅಂತ ಆಸೆ ಪಡ್ತಾ ಇದ್ದಂತ ಚೇತನ ಈಗ ಗರ್ಭಿಣಿಯಾಗಿರ್ತಾಳೆ ಮತ್ತು ಅದಕ್ಕೆ ಕಾರಣ ಸಿದ್ಧಾರ್ಥ ಆಗಿರ್ತಾನೆ ಇನ್ನೂ ಅವಳು ಅವನ ರೂಮ್ ಪೆಟ್ಟಿಗೆಯನ್ನ ಚೆಕ್ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ಒಂದಷ್ಟು ದುಡ್ಡು ಮತ್ತು ಸಿದ್ಧಾರ್ಥ ಹೆಂಡತಿಯ ಕಿವಿಯ ಓಲೆಗಳು ಕಾಣಿಸ್ತವೆ ಸೊ ಆ ನಂತರ ಗೌರಿ ಮತ್ತು ಒಂದಷ್ಟು ಮಹಿಳೆಯರು ಆ ಮರುಭೂಮಿಯಲ್ಲಿ ನಡೀತಾ ಹೋಗ್ತಾ ಇರ್ತಾರೆ ಆಗ್ಲೇ ಇನ್ಸ್ಪೆಕ್ಟರ್ ಸಿಂಗ್ ಅಲ್ಲಿಗೆ ಬಂದು ಅವರನ್ನ ಜೀಪಲ್ಲಿ ಎತ್ತಿಸಿಕೊಂಡು ಅಲ್ಲಿಂದ ಹೋಗ್ತಾನೆ ಇದರೊಂದಿಗೆ ಈ ಸಿನಿಮಾ ಎಂಡಾಗುತ್ತೆ ನಮಸ್ಕಾರ